ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಗಣೇಶ ಹಬ್ಬಕ್ಕೆ ಮಾಡಬಹುದಾದಂತಹ ಮೂರು ತರಹದ ನೈವೇದ್ಯಗಳು ಅಥವಾ ಪ್ರಸಾದಗಳನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ಮೂರು ಬೇರೆ ಬಗೆಯ ಪ್ರಸಾದಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನು ಕಡಲೆಕಾಳು ಹುಸ್ಲಿ ಮಾಡೋದಕ್ಕೆ ಇಲ್ಲಿ 4 ಕವರ್ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ. ಆ ನೀರನ್ನೆಲ್ಲ ಬಸಿದು ಕಡಲೆಕಾಳನ್ನ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ಕಾಳು ನೆನೆಯುವಷ್ಟು ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು 3-4 ವಿಷಲ್ಸ್ನ ಕೂಗಿಸ್ತಾ ಇದ್ದೀನಿ. ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1/2 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಎಲ್ಲ ಚಿಟ್ಕುಟ್ಟಿದ ಮೇಲೆ ಕರಿಬೇವಿನ ಸೊಪ್ಪು ಹಾಗೆ 4-5 ಹಸಿಮೆಣಸಿನಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡು ಒಗ್ಗರಣೆಗೆ ಬಾಡಿಸ್ತಾ ಇದ್ದೀನಿ. ಒಗ್ಗರಣೆಯಲ್ಲಿ ಬೇಗ ಈರುಳ್ಳಿ ಬೇಯಲಿ ಅಂದ್ಬಿಟ್ಟು 1 ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನು 1/2 ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು 1 ನಿಮಿಷ ಬಾಡಿಸ್ಕೊಂಡು ನಂತರ ಬೇಯಿಸಿಟ್ಟಿರೋಂಥ ಕಡಲೆಕಾಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಕಾಳನ್ನ ಹಾಕಿ 1 ನಿಮಿಷ ನೀವು ಫ್ರೈ ಮಾಡಬೇಕಾಗತ್ತೆ. ಇದೇ ಥರ ನೀವು ಕಾಬೂಲ್ ಕಡಲೆಯಲ್ಲೂ ಮಾಡ್ಕೋಬೋದು. ಇವಾಗ ಕಡಲೆಕಾಳು ಹುಸ್ಲಿ ರೆಡಿಯಾಗಿದೆ. ನೆಕ್ಸ್ಟು ನಾವು ಹೆಸರುಕಾಳು ಹುಸ್ಲಿ ಮಾಡೋಣ. ಇದಕ್ಕೂ ಕೂಡ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1/4 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಎಲ್ಲ ಚಿಟ್ಕುಟ್ಟಿದ ಮೇಲೆ ಕರಿಬೇವಿನ ಸೊಪ್ಪು ಹಾಗೆ ಹಸಿಮೆಣಸಿನ್ಕಾಯಿ ನಂತರ 1/2 ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತುರಿದಿಟ್ಕೊಂಡಿರೋ ಅಂಥ ತೆಂಗಿನಕಾಯಿ ತುರಿ ಹಾಗೆ ಹೆಚ್ಚಿಟ್ಟಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು ಬೇಯಿಸಿಟ್ಟಿರೋ ಅಂಥ ಹೆಸರು ಕಾಳನ್ನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಹೆಸರು ಕಾಳನ್ನ ನೀವು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ, ಏನು ನೆನೆಸ್ಬೇಕನ್ನೋ ಅಷ್ಟು ಇರೋಲ್ಲ. ಹೆಸರುಕಾಳು ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಹೆಸರುಕಾಳು ಹುಸ್ಲಿ ರೆಡಿ ಆಗುತ್ತೆ. ನೆಕ್ಸ್ಟು ನಾವು ಹೆಸರುಕಾಳಲ್ಲಿ ಕೋಸಂಬರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 4 ಕವರ್ ಈ ಹೆಸರುಕಾಳನ್ನ ನೆನೆಸಿಟ್ಟಿದ್ದೆ. ಆ ಹೆಸರುಕಾಳನ್ನ ನೀರು ಬಸ್ತಿ ಹಾಕ್ಕೊಂಡು ಅದಕ್ಕೆ ದಾಳಿಂಬೆ ಹಣ್ಣುಗಳು ಕಾಳು ಹಾಗೆ ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿ ತುರಿ ಹಾಗೆ ಹೆಚ್ಚಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 5-6 ಹನಿಯಷ್ಟು ನಿಂಬೆಹಣ್ಣಿನ ರಸ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದಕ್ಕೆ ತುರಿದಿಟ್ಟಿರೋ ಅಂಥ ಕ್ಯಾರೆಟ್ ತುರಿ ಕೂಡ ಸೇರಿಸ್ಬೋದು. ಹಾಗೆ ಈರುಳ್ಳಿನೂ ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಬೋದು. ನಾನು ದೇವ್ರಿಗೆ ಮಾಡ್ತಾ ಇರೋದ್ರಿಂದ ಇಲ್ಲಿ ಈರುಳ್ಳಿನ ಬಳಸಿಲ್ಲ. ಇವಾಗ ಹೆಸರುಕಾಳು ಕೋಸಂಬರಿ ಕೂಡ ರೆಡಿಯಾಗಿದೆ. ಇದೇ ರೀತಿ ನೀವು ಕಡಲೆಬೇಳೆಯಲ್ಲಿ ಹಾಗೆ ಹೆಸರು ಬೇಳೆಯಲ್ಲಿ ಕೂಡ ಕೋಸಂಬರಿ ಮಾಡ್ಕೊಳ್ಬೋದು. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೊಸರನ್ನ, ತುಪ್ಪದನ್ನ ಹಾಗೆ ಬಾಳೆಹಣ್ಣಿನ ರಸಾಯನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಆ ವಿಡಿಯೋ ಕೂಡ ಮಿಸ್ ಮಾಡದೆ ನೋಡಿ. ನನ್ನ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಲೈಕ್ ಆದರೆ ನಿಮಗೆ ದಯವಿಟ್ಟು ಬೇರೆಯವ್ರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆದಿಳಿಸಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.